ದೇವೇಗೌಡರಿಗೆ ಯಾವ ರೀತಿ ಶಕ್ತಿ ತುಂಬಿದ್ದೀರಿ ಸಣ್ಣ ಮಕ್ಕಳಿಂದ ನೋಡಿ ಬಂದಿರತಕ್ಕಂತವರು ಇವತ್ತು ಇಲ್ಲಿ ನಾಗರಾಜರೇ ನಿಂತಿದ್ದಾರೆ ಬಹುಶಃ ದೇವೇಗೌಡರ ಸಮಕಾಲೀನ ರಾಜಕಾರಣಿಗಳಲ್ಲಿ ಇವತ್ತು ದೇವೇಗೌಡರ ಸಹಪಾಠಿಯಾಗಿದ್ದಂತವರು ಇವತ್ತು ನಾಗರಾಜನ ಒಬ್ಬರೇ ಜೀವಂತ ಇನ್ನೂ ಇರತಕ್ಕಂತವರು ಸಂಪೂರ್ಣ ಜೀವನ ಕಾಲದಲ್ಲಿ ದೇವೇಗೌಡರಿಗೆ ಎಂದು ಬೆನ್ನಿಗೆ ಚೂರಿ ಹಾಕಿ ಹೋಗಲಿಲ್ಲ ದೇವೇಗೌಡರು ಕಷ್ಟ ಸುಖದಲ್ಲಿ ಅವರ ಜೊತೆಯಲ್ಲಿ ಏನು ಅವರ ಜೀವನ ಪರ್ಯಂತ ದೇವೇಗೌಡರಿಗೆ ಒಂದು ಮಾನಸಿಕವಾಗಿ ಶಕ್ತಿಯನ್ನು ತುಂಬಿ ಬಂದಿದ್ದಾರೆ ನಿಮ್ಮಲ್ಲಿ ದೇವೇಗೌಡರ ಪರವಾಗಿ ನನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುತ್ತೇನೆ ದಯವಿಟ್ಟು ಈ ಬಾರಿ ನಮ್ಮ ನಾಗರಾಜನವರ ಒಂದು ಕೊನೆಯ ಆಸೆ ಇವತ್ತು ಅವರೇ ನಿಲ್ಲಬೇಕು ಅನ್ನೋದು ನನಗೆ ಆಸೆ ಇತ್ತು ನಾಗರಾಜನ್ ಅವರನ್ನ ನೀವು ನಿಲ್ಲಿಸಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಅವರನ್ನ ಮಂತ್ರಿ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು ಯಾಕೆಂದ್ರೆ ಅಷ್ಟು ನಿಷ್ಠಾವಂತ ದೇವೇಗೌಡರಿಗೆ ಅಷ್ಟು ನಿಷ್ಠಾವಂತ ವ್ಯಕ್ತಿ ನಾನು ಸಣ್ಣ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ 1985 ನಾವೆಲ್ಲ ಸಣ್ಣ ಮಕ್ಕಳು ಅವತ್ತಿಂದ ನಾಗರಾಜನ್ ಅವರನ್ನ ನೋಡ್ತಾ ಇದ್ದೇನೆ ಅವರು ನೇರವಾದಿ ಪ್ರಾಮಾಣಿಕ ಬೇರೆಯವರ ತರ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿ ರಾಜಕೀಯ ಮಾಡಿದಂತ ವ್ಯಕ್ತಿ ಅಲ್ಲ ನೀವು ಬೆಳೆಸಿದ್ದೀರಿ ಅವರನ್ನ ಈ ಕುಟುಂಬವನ್ನ ಇವತ್ತು ಮೇಲೆತ್ತಿಕೊಳ್ತಕ್ಕಂಥದ್ದು ನಿಮ್ಮಗಳ ಕೈನಲ್ಲಿದೆ ದಯವಿಟ್ಟು ನನಗೋಸ್ಕರವಾಗಿ ನಾನು 123 ಸ್ಥಾನವನ್ನ ಈ ಬಾರಿ ಆ ಗುರಿಯನ್ನು ಮುಟ್ಲಿಕ್ಕೆ ಹೊರಟಿದ್ದೇನೆ ನಾಡಿನ ಜನತೆ ಮಾಧ್ಯಮಗಳಲ್ಲಿ ಬರೋದನ್ನ ನಂಬೇಡಿ ಮಾಧ್ಯಮದಲ್ಲಿ